ಜನವರಿ 15ನೆಯ ತಾರೀಕು ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಇದೆ. ಈ ಸಂಕ್ರಾಂತಿ ಹಬ್ಬದಂದು ಅಪ್ಪಿತಪ್ಪಿಯೂ ಕೂಡ ನಿಮ್ಮ ಮನೆಯಲ್ಲಿ ಈ 5 ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಪ್ರತಿ ಹಬ್ಬ ಹಾಗೂ ಆಚರಣೆಗಳನ್ನು ನಾವು ವಿಶೇಷವಾಗಿ ಆಚರಿಸ್ತೀವಿ. ಅದೇ ರೀತಿಯಾಗಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಇಂತಹ ತಪ್ಪುಗಳನ್ನು ಮಾಡೋದ್ರಿಂದ ಕೆಲವು ದೋಷಗಳು ಉಂಟಾಗುತ್ತೆ. ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಈ ದೋಷಗಳಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಬಾರ್ದಂದ್ರೆ ಈ 5 ತಪ್ಪುಗಳು ಯಾವುದು ಅಂತ ತಿಳ್ಕೊಂಡು ಈ ತಪ್ಪುಗಳನ್ನು ಮಾಡದಂತೆ ಅವತ್ತಿನ ದಿನ ಹಬ್ಬವನ್ನು ಮಾಡಿದ್ರೆ ಅದೃಷ್ಟವನ್ನು ಪಡೆಯಬಹುದು. ಈ 5 ತಪ್ಪುಗಳು ಯಾವುದು ಅಂತ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲನ್ನು ತಿಂದು ವಿಶೇಷವಾಗಿ ನಮ್ಮ ಬಾಯಿನಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿ ಈ ವರ್ಷವನ್ನು ಪ್ರಾರಂಭವನ್ನು ಪ್ರತಿಯೊಬ್ಬರು ಮಾಡ್ತಾರೆ. ಆದರೆ ಈ ತಪ್ಪುಗಳನ್ನು ಗೊತ್ತಿದ್ದು ಗೊತ್ತಿಲ್ಲದನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಲ್ಲಿ ಮುಖ್ಯವಾಗಿ ಕೋಪ ಅನ್ನೋದು ಮಾಡ್ಕೊಳ್ಬಾರ್ದು. ಶಾಂತ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸದಸ್ಯರು ಅವತ್ತಿನ ದಿನ ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಬೇಕು. ಅವಾಚ್ಯ ಶಬ್ದಗಳನ್ನು ಬಳಸಬಾರ್ದು. ಯಾರಿಗಾದರೂ ಸಹ ನೀವು ಬೈಯೋದಾಗಲಿ, ನಿಂದನೆಯನ್ನು ಮಾಡೋದಾಗಲಿ, ಅವಮಾನವನ್ನು ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮನೆಯಲ್ಲಿ ಶಾಂತ ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಒಡವೆಯನ್ನು ನೀವು ಬಿಚ್ಚಬಾರ್ದು. ಅದು ಮುಖ್ಯವಾಗಿ ನೆನಪಿರಬೇಕು. ಒಡವೆಯನ್ನು ಧರಿಸ್ಕೊಳ್ಬೋದು, ಆದರೆ ಒಡವೆಯನ್ನು ನೀವು ಅವತ್ತಿನ ದಿನ ಹಬ್ಬದ ದಿನ ಧರಿಸಿಕೊಂಡಂತಹ ಒಡವೆಗಳನ್ನ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು. ಇದು ಮುಖ್ಯವಾಗಿ ನೆನಪಿರಬೇಕು. ಜೊತೆಗೆ ಇದರ ಜೊತೆಗೆ ಏನಪ್ಪ ಅಂದರೆ ನೀವು ಧರಿಸಿಕೊಂಡಂತಹ ಒಡವೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇಟ್ಟಂತಹ ಒಡವೆ ಆಗಿರ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ, ಅಕ್ಕಪಕ್ಕದವ್ರಿಗಾಗಲಿ, ಸಂಬಂಧಿಕರಿಗಾಗಲಿ ಕೊಡಬಾರ್ದು. ಇದು ಮುಖ್ಯವಾಗಿ ನೆನಪಿರಬೇಕು. ಹಬ್ಬದ ದಿನ ಒಡವೆಗಳನ್ನು ಯಾರಿಗೂ ಕೂಡ ಕೊಡಬಾರ್ದು. ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ಸಂಬಂಧಿಕರು, ಮನೆಗೆ ಯಾರು ಬಂದಿರೋ ಕೊಡ್ಬೋದು ಹೊರತು ಈ ದೂರ ಸಂಬಂಧಿಗಳಿಗೆ ಅಥವಾ ಬೇರೆ ಯಾರಿಗಾದ್ರೂ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಒಡವೆಯನ್ನು ಮನೆಯಲ್ಲಿರ್ತಕ್ಕಂತಹ ಒಡವೆಯನ್ನು ಕೊಡಬಾರ್ದು. ಲಕ್ಷ್ಮೀ ದೇವಿಯನ್ನೇ ಮನೆಯಿಂದ ಹೊರಗೆ ಕಳಿಸಿದಂತೆ ಆಗುತ್ತೆ. ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಕಣ್ಣೀರನ್ನು ಹಾಕಬಾರ್ದು, ಹೆಣ್ಣು ಮಕ್ಕಳು ಜಗಳವನ್ನು ಆಡಬಾರ್ದು. ವಿಶೇಷವಾಗಿ ಏನಪ್ಪ ಅಂದರೆ ಮುತ್ತೈದೆಯರು ಮನೆಯಲ್ಲಿ ಕಣ್ಣೀರನ್ನು ಸಂಕ್ರಾಂತಿ ಹಬ್ಬದ ದಿನ ಹಾಕಬಾರ್ದು. ಅದು ಮುಖ್ಯವಾಗಿ ನೆನಪಿರಬೇಕು. ಸಂಕ್ರಾಂತಿ ಹಬ್ಬದ ದಿನ ಮುತ್ತೈದೆಯರು ಕಣ್ಣೀರು ಹಾಕಿದರೆ ಮನೆಗೆ ದೋಷಗಳು ಉಂಟಾಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ. ಹಬ್ಬದ ನಂತರದ ದಿನಗಳು ಜೀವನ ಅನ್ನೋದು ಚೆನ್ನಾಗಿರುವುದಿಲ್ಲ. ದೋಷಗಳಿಂದ ಹಣಕಾಸಿನ ಸಮಸ್ಯೆ ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಏನು ಮಾಡಬೇಕು, ಮನೆಯಲ್ಲಿ ಸಂತೋಷದಿಂದ ಶಾಂತ ರೂಪದಲ್ಲಿ, ಶಾಂತ ರೀತಿಯಲ್ಲಿ ಕೋಪವನ್ನು ಮಾಡಿಕೊಳ್ಳದಲೇ, ಅವಾಚ್ಯ ಶಬ್ದಗಳನ್ನು ಮಾತನಾಡದಲೇ, ಒಡವೆಗಳನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ನೀಡದೆ, ಜೊತೆಗೆ ಒಡವೆಗಳು ಹಾಕಿಕೊಂಡಿರುವಂತಹ ಒಡವೆಗಳನ್ನು ಬಿಚ್ಚದೆ ನೀವು ಹಬ್ಬವನ್ನು ಆಚರಿಸಬೇಕು. ಇದರ ಜೊತೆಗೆ ಮುಖ್ಯವಾಗಿ ಅವತ್ತಿನ ದಿನ ಕೆಟ್ಟ ದುರಭ್ಯಾಸಗಳನ್ನು ನಡೆಸಬಾರ್ದು. ಅದು ಮುಖ್ಯವಾಗಿ ನೆನಪಿರಲಿ. ಅದೇನಪ್ಪ ಅಂದರೆ ಧೂಮಪಾನ, ಮದ್ಯಪಾನ ಅಥವಾ ಮಾಂಸಾಹಾರವನ್ನು ಸೇವಿಸುವುದು, ಮಾಂಸಾಹಾರವನ್ನು ಹೊರಗೆ ಮನೆಯ ಸದಸ್ಯರಿಗೆ ಗೊತ್ತಿಲ್ಲದಂತೆ ಹೊರಗೆ ಹೋಗಿ ಹೋಟೆಲ್ ತಿನ್ಕೊಂಬರೋದು, ಇಂತಹ ತಪ್ಪುಗಳನ್ನ ಮಾಡಬಾರ್ದು. ಇದು ಮುಖ್ಯವಾಗಿ ನೆನಪಿರಬೇಕು. ಇಷ್ಟು ತಪ್ಪುಗಳನ್ನು ಮಾಡಿದ್ರೆ ಇದ್ದಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ಮನೆಯಲ್ಲಿ ಕಿರಿಕಿರಿ ಇದ್ದರೆ ಅಂತಹ ಸಮಸ್ಯೆಗಳು ಇನ್ನೂ ಡಬಲ್ ಆಗುತ್ತೆ, ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತೀರ. ಆದ್ದರಿಂದ ಇಷ್ಟು ತಪ್ಪುಗಳನ್ನು ಈ ಸಂಕ್ರಾಂತಿ ಹಬ್ಬದ ದಿನ ಮರೆತು ಕೂಡ ಮಾಡಬೇಡಿ. ಇಲ್ಲ ನಾವು ಮಾಡ್ತೀವಿ ಅದೇನಾಗುತ್ತೋ ಆಗಲಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ನಂಬಿಕೆ ಇದ್ದವರು, ನಮ್ಮ ಹಿಂದೂಗಳು ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಮಹಾಲಕ್ಷ್ಮೀ ದೇವಿ ಒಡವೆ ಅಂದ್ರೇ ಮಹಾಲಕ್ಷ್ಮೀ ದೇವಿ, ಅದನ್ನು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು, ಮತ್ತೊಬ್ಬರಿಗೆ ನೀಡಬಾರ್ದು. ಅವತ್ತಿನ ದಿನ ಶಾಂತ ರೀತಿಯಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಮುತ್ತೈದೆಯರು ಕೋಪವನ್ನು ಮಾಡ್ಕೊಳ್ಳೋದಾಗಲಿ, ಕಣ್ಣೀರು ಹಾಕೋದಾಗಲಿ ಅವತ್ತಿನ ದಿನ ಮಾಡಬಾರ್ದು. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.